ಹಾಯ್ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ನಂದಿನಿ ವಿಕಾಸ್ ಅಂತ. ಸೊ ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾನು 10 ಮಿನಿಟ್ಸಲ್ಲಿ ಹೇಗೆ ಮೇಕಪ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇವತ್ತು ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಈ ಮೇಕಪ್ ಲುಕ್ ತುಂಬ ಕಾಲೇಜ್ಗೆ ಹೋಗೋರಿಗೆ ಮತ್ತು ಆಫೀಸ್ಗೆ ಹೋಗೋರಿಗೆ, ಸೊ ಅವರೆ ತುಂಬ ಅರ್ಜೆಂಟಲ್ಲಿ ಇರ್ತಾರೆ, ಬೆಳಗ್ಗೆ ಹೋಗಬೇಕು ಆಫೀಸ್ಗೆ, ಫುಲ್ ಹರಿಯಲ್ಲಿ ಇರ್ತಾರಲ್ವಾ, ಸೊ ಅವ್ರಿಗೆಲ್ಲ ಈ ಮೇಕಪ್ ಲುಕ್ ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ, ಸೊ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾವು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇವತ್ತು ನಾನಿಲ್ಲಿ ಪಾಂಡ್ ಸೂಪರ್ ಲೈಟ್ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಸ್ಕಿನ್ನ ಫಸ್ಟ್ ಮಾಯಿಶ್ಚರೈಸ್ ಮಾಡ್ಕೊಳ್ಳೋಣ. ಸೊ ಮಾಯಿಶ್ಚರೈಸರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ನಮ್ಮ ಸ್ಕಿನ್ ಹೈಡ್ರೇಟ್ ಮಾಡುತ್ತೆ. ಓಕೆ, ಸೊ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಇದಾದ್ಮೇಲೆ ಅಲ್ಟ್ರಾ ಶಿಯರ್ ಡ್ರೈಟಸ್ ಸನ್ ಬ್ಲಾಕ್ SPF ಬಂದು 50+ ಈ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಸನ್ಸ್ಕ್ರೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್. ಸೊ ನಮಗೆ ಟ್ಯಾನ್ ಆಗಲ್ಲ ತುಂಬ, ಸ್ಪೆಷಲಿ ಸಮ್ಮರ್ಸ್ ಟೈಮ್ನಲ್ಲಿ ಸನ್ಸ್ಕ್ರೀನ್ ಇರಲೇಬೇಕು. ಇದು ಅಷ್ಟೇ, ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ, ಸೊ ಇವತ್ತು ನಾನಿಲ್ಲಿ ಪಾಂಡ್ಸ್ BB+ ವೈಟ್ ಬ್ಯೂಟಿ BB+ ಬಿಬಿ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾದ ಇನ್ಸ್ಟಂಟ್ ಸ್ಪಾಟ್ ಕವರೇಜ್ ಪ್ಲಸ್ ನ್ಯಾಚುರಲ್ ಗ್ಲೋ ಇನ್ ದ ಶೇಡ್ ಮೀಡಿಯಂ, ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ನೆಕ್ಕಿರಿಯನ್ ಮರಿಬೇಡಿ. ಸೊ ಇದಾದ್ಮೇಲೆ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಅಂಡರ್ ಐಸ್ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಇಲ್ಲೂ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋತೀನಿ. ಸೊ ಕ್ಲೀನಾಗಿ ಡ್ಯಾಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತುಂಬ ಪ್ಯಾಚ್ ಕಾಣುತ್ತೆ. ಸೊ ಇದಾದ್ಮೇಲೆ ಬ್ರಷಲ್ಲಿ ನಾವು, ಸೊ ಎಕ್ಸ್ಟ್ರಾ ಏನಾದರೂ ಇದ್ರೆ ಬ್ರಷನ್ನ ರಿಮೂವ್ ಮಾಡ್ಕೋಬೋದು ಮೇಕಪ್ ಬ್ರಷಲ್ಲಿ. ಓಕೆನಾ, ಇದಾದ್ಮೇಲೆ ಇವತ್ತು ನಾನು ರೆವಲಾನ್ ನಿಯರ್ಲಿ ನೇಕೆಡ್ ಮೀಡಿಯಂ ಡೀಪ್, ಸೊ ಈ ಪೌಡರ್ ಸೆಟ್ಟಿಂಗ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಅಂಡರ್ ಐಸ್ ಕೆಳಗಡೆ ಎಲ್ಲ ಕ್ಲೀನಾಗಿ ಡ್ಯಾಪ್ ಮಾಡ್ಕೊಳ್ಳಿ. ಓಕೆ, ಸೊ ಆಯಿಲಿ ಸ್ಕಿನ್ ಇರೋರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಟಿ ಝೋನಲ್ಲಿ ತುಂಬಾ ಡ್ಯಾಪ್ ಮಾಡ್ಕೊಳ್ಳಿ, ಯಾಕೆ ಅಂದರೆ ಅಲ್ಲಿ ನಿಮ್ಗೆ ತುಂಬ ಆಯಿಲಿ ಅನಿಸುತ್ತೆ. ಇದಾದ್ಮೇಲೆ ಐಲೈನರ್ ಹಾಕೊಳ್ಳೋಣ.
ಹಾಲೆನರ್ ಆದ್ಮೇಲೆ ಕಾಜಲ್ ಸೊ ನಾನು ಮತ್ತೆ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಿ ಅದ್ರ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ಇದನ್ನೊಂದು ಸ್ವಲ್ಪ ಹೀಗೆ ಲೋ ಬಾಟಮ್ ಲೈನಲ್ಲಿ ಹೀಗೆ ಸ್ಮಜ್ ಮಾಡ್ಕೊಳ್ಳಿ. ಲಿಪ್ಸ್ಟಿಕ್ ಇದನ್ನ ಸೊ ದ ಫೈನಲ್ ಸ್ಟೆಪ್ ಬ್ಲಷ್ ಹೈಲೈಟರ್ ಸೊ ನಿಮ್ಮ ಚೀಕ್ ಬೋನ್ಸ್ ಹತ್ರ ಇದನ್ನ ಹೈಲೈಟ್ ಮಾಡ್ಕೊಳ್ಳಿ. ಸೊ ನೋಡೋದ್ರಲ್ವಾ ಫ್ರೆಂಡ್ಸ್, ಇದು ನನ್ನ ಕಂಪ್ಲೀಟ್ ಮೇಕಪ್ ಲುಕ್. ಸೊ ಈ ಮೇಕಪ್ ಲುಕ್ನ ಕಾಲೇಜ್ಗೆ ಹೋಗೋರು ಸಹ ಟ್ರೈ ಮಾಡ್ಬೋದು, ಮತ್ತು ಆಫೀಸ್ಗೆ ಹೋಗೋರು ಸಹ ಈ ಮೇಕಪ್ ಲುಕ್ನ ಟ್ರೈ ಮಾಡ್ಬೋದು. ನಾನು ಇವತ್ತು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮ್ಗೆ ಲಿಂಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಕಂಪ್ಲೀಟ್ ಮೇಕೋವರ್. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ವ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ಸ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.